ಯಾಸ್ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆ ಕಥೆಯೇನು ಬಹಳ ಚೆನ್ನಾಗಿ ಕಾಯ್ತಾ ಇದೀರಿ ನನಗೂ ಗೊತ್ತು ಏಳು ಕ್ಷೇತ್ರಗಳಲ್ಲಿ ಏನು ಕತೆ ಅಂತ ಪ್ರಸ್ತುತವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಖಾತೆ ತೆರೆದಿರಲಿಲ್ಲ ಆಪರೇಷನ್ ಕಮಲಕ್ಕೆ ಒಳಗಾಗಿ ನಾರಾಯಣಗೌಡರು ಹೋಗಿ ಗೆದ್ದು ಸಚಿವರಾಗಿದ್ದಾರೆ ಬಿಜೆಪಿ ಒಂದು ಕಾಂಗ್ರೆಸ್ ಸೊನ್ನೆ ಏಳಕ್ಕೇಳು ಗೆದ್ದಂತ ಜೆಡಿಎಸ್ ನಾರಾಯಣಗೌಡರಿಂದಾಗಿ ಒಂದು ಸ್ಥಾನ ಕಳ್ಕೊಂಡು ಈಗ ಆರು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ ಮುಂಬರುವ ಚುನಾವಣಾ ಲೆಕ್ಕಾಚಾರ ಏನು ಯಾರನೇ ಬರ ಎಷ್ಟು ಏನ್ ಕತೆ ಅಂತ ನೋಡೋದಾದ್ರೆ ಯೋಗೀಶ್ ಮಳವಳ್ಳಿ ಕ್ಷೇತ್ರ ಮೊದಲನೇದಾಗಿ ಮಂಡ್ಯದಲ್ಲಿ ಎರಡ್ ಸಾವಿರದ ಎಂಟು ಇಂಡಿಪೆಂಡೆಂಟ್ ಆಗಿ ನರೇಂದ್ರ ಸ್ವಾಮಿ ಅವರು ಗೆಲ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಇಂದ ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಾಕ್ಟರ್ ಕೆ ಅನ್ನದಾನಿ ಅವರು ಜೆಡಿಎಸ್ ಇಂದ ಗೆಲ್ತಾರೆ ಅದು ಕೂಡ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಅಧಿಕ ವೋಟ್ಗಳನ್ನ ತೆಗೆದುಕೊಂಡು ಈ ಬಾರಿ ಅಂದ್ರೆ ಜೆಡಿಎಸ್ ಇಂದ ಕ್ಲಿಯರ್ ಅನ್ನದಾನಿ ಅವರು ಕಾಂಗ್ರೆಸ್ನಿಂದ ನರೇಂದ್ರ ಸ್ವಾಮಿ ಅಥವಾ ಡಾಕ್ಟರ್ ನರೇಂದ್ರ ಸ್ವಾಮಿ ಅವರೇ ಹೌದಾ ಈಗ ಖರ್ಗೆ ಸಿ ಅಧ್ಯಕ್ಷ ಆಗೋರೆ ಮಿಸ್ ಮಾಡ್ತಾರೆ ಅಂತ ಕೆಲವರು ಅಂತವ್ರೆ ಮಿಸ್ ಗಿಸ್ವಾಮಿಟ್ ಬಿಜೆಪಿಯಿಂದ ಮುನಿರಾಜು ಸಿದ್ರಾಜು ಇಬ್ಬರು ಕೇಳ್ತಾವ್ರೆ ಬಹುತೇಕ ಇದೆ ಮಳವಳ್ಳಿ ಕ್ಷೇತ್ರ ಇದೆಯಲ್ಲ ಎರಡ್ ಸಾವಿರದ ಎಂಟರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದ ನರೇಂದ್ರ ಸ್ವಾಮಿ ಸಚಿವರಾಗಿದ್ದರು ಯಡಿಯೂರಪ್ಪ ಸಂಪುಟ ನರೇಂದ್ರ ಸ್ವಾಮಿಗೆ ಟಿಕೆಟ್ ತಪ್ಪಿಸಕ್ಕೆ ಈಗ ಖರ್ಗೆ ಅವರು ಅಧ್ಯಕ್ಷ ಆದ ತಕ್ಷಣ ಎಲ್ಲಾ ಆಕ್ಟಿವ್ ಆಗಿ ಸೂಟು ಬುಟ್ ಹಾಕೊಂಡು ಬೆಂಗಳೂರಿಗೂ ಡೆಲ್ಲಿ ಕಡೆ ಓಡಾಡ್ತಾವ್ರೆ ಬಟ್ ನರೇಂದ್ರ ಸ್ವಾಮಿ ಸ್ಟ್ರಾಂಗ್ ಲೀಡರ್ ಹೌದು ನರೇಂದ್ರ ಸ್ವಾಮಿ ಬಗ್ಗೆ ಅಂಡ್ ಕೂಡ ಒಂಥರ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಆರಾಮ ಮಿಂಗಲ್ ಆಗ್ತಾರೆ ಆಡುಗಿಡು ಎಳ್ಕಂಡು ಇರ್ತಾರೆ ನರೇಂದ್ರ ಸ್ವಾಮಿಗೆ ತನ್ನದೇ ಒಂದು ಫ್ಯಾನ್ ಬೇಸ್ ಇದೆ ಕುಮಾರಸ್ವಾಮಿ ಅವರಿಗೆ ಕಾಣ್ ಕಳೆದ ಬಾರಿ ಬಿಜೆಪಿ ಜೊತೆ ಒಂದಾಣಿಕೆ ಮತ್ತೆ ಕೆಜೆ ಬಿಎಸ್ ಇದು ಬಿಎಸ್ಪಿ ಜೊತೆ ಹೊಂದಾಣಿಕೆ ಪೂರಕವಾಗಿತ್ತು ಆದ್ರೂ ಇವ್ರ ಗೆದ್ದಿದ್ದಷ್ಟು ಇಪ್ಪತ್ತಾರು ಸಾವಿರ ಓಟ್ ಅಲ್ಲಿ ಹೌದು ಇಲ್ಲ ಒಂದು ಮೂವತ್ ಮೂವತ್ತೈದು ಸಾವಿರ ಲಿಂಗಾಯತ್ ಓಟ್ ಇದೆ ಬಿ ಎಸ್ ಪಿ ಕೊಳೆಗಾಲ ಮಹೇಶ್ ಏನ್ ಗೆದ್ರಲ್ಲ ಅಲ್ಲಿ ಕೊಳೆಗಾಲದಲ್ಲಿ ಅವರು ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದ ಕಾರಣಕ್ಕೆ ಅವರು ಒಂದು ವೋಟ್ ತಗೊಂಡು ಒಂದಷ್ಟು ಬೇಸ್ ತಗೊಂಡು ಇದಾದ್ರು ಆ ಬಿ ಎಸ್ ಪಿ ಯವ್ರ ಜೊತೆ ಮೈತ್ರಿಯಿಂದಾಗಿ ಮಳವಳ್ಳಿ ಕೂಡ ಇವರು ಲಾಭ ಆಗಿತ್ತು ಈಗ ಇಂದ ಮುನ್ರಾಜು ಬಹುತೇಕ ಕಂಟೆಸ್ಟ್ ಮಾಡ್ತಾರೆ ಮುನ್ರಾಜು ಕೂಡ ಸಾಂಗ್ ಲೀಡರ್ ಮುನ್ರಾಜ್ ಏನ್ ಕಡಿಮೆ ಏನಲ್ಲ ಮುನ್ರಾಜು ಎರಡ್ ಎರಡ್ ಸಾವಿರದ ಹದಿಮೂರು ಸಂದರ್ಭದಲ್ಲಿ ಕೆಜೆಪಿ ಇಂದ ಕಂಟೆಸ್ಟ್ ಮಾಡಿದ್ರು ಅದು ಮೀಸಲು ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ ಇಂದ ಕಂಟೆಸ್ಟ್ ಮಾಡಿ ಮುನ್ರಾಜು ಅಲ್ಲಿ ಅವತ್ತಿಗೆ ಪಡೆದಂತ ಮತ ಇಪ್ಪತ್ತಾರು ಸಾವಿರ ಬಿ ಎಸ್ ಆರ್ ಕಾಂಗ್ರೆಸ್ ಮತ್ತೊಂದು ಬಿಜೆಪಿಯ ಬಂಚು ಸಾವಿರ ಇಪ್ಪತ್ತಾರು ಪ್ಲಸ್ ಎಂಟು ಯು ಅದು ಇನ್ನೊಂದು ಇವರದೇ ಲೆಕ್ಕಾಚಾರ ಮೂರು ಸಾವಿರ ಆಮೇಲೆ ಬಿಜೆಪಿ ಓಟು ಸೊ ಮುನ್ರಾಜು ಮತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲಿ ಹೌದು ನೋ ಡೌಟ್ ಮುನ್ರಾಜು ಇಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಮುಂದರಾಜು ಹತ್ತತ್ರ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಓಡತಕತ್ತಾರೆ ಮುನ್ರಾಜು ಪಡೆಯುವ ಮತ ಯಾರಿಗ ಮುಳುವು ಅನ್ನೋದು ಈಗ ಎಲ್ರಿಗೂ ಕಾಡ್ತಿರೋ ಪ್ರಶ್ನೆ ಹೌದು ಇನ್ನೊಂದು ವಿಚಾರ ಅಂದ್ರೆ ಈ ಕ್ಷಣಕ್ಕೆ ಮುನ್ರಾಜು ಈಗ ಮೊನ್ನೆ ಕಾಲ ಇಟ್ಕೊಂಡವ್ರೆ ಈಗ ಮತ್ತೆ ಓಡಾಡಕ್ಕೆ ಶುರುವಾಗವ್ರೆ ಮನುಷ್ಯ ಹದ್ಮೂರಲ್ಲಿ ಸೋತಾಗಿಂದ ಕ್ಷೇತ್ರದಲ್ಲಿದ್ದು ಚುನಾವಣೆ ಮಾಡಿದ್ರೆ ಹೆಚ್ಚು ಕಮ್ಮಿ ಸರಿ ಏನೋ ಎಮ್ ಎಲ್ ಆಗ್ಬಹುದಿತ್ತೋ ಇಲ್ಲ ಅದ್ ಲಾಸ್ಟ್ ಟೈಮ್ ಏನೋ ಹೌದು ಕೆಲವರು ಏನ್ ಮಾಡ್ತಾರೆ ದಿಢೀರ್ನ ಸುನಾಮಿ ಹೆಂಗ ಬರ್ತಾರೆ ಫುಲ್ ವೇ ವೆಪ್ಸ್ತಾರೆ ಚುನಾವಣೆ ಸೋತ್ರೆ ಹೋಗ್ಬಿಟ್ಟು ಮನೆ ಸೇರ್ಕತ್ತಾರೆ ಬಿಸ್ನೆಸ್ ಮೆನ್ ಗಳು ಅವ್ರಿಗೆ ಹೌದು ಸೊ ಈಗಲೂ ಮತ್ತೆ ಬಂದಿದ್ದಾರೆ ಇಲ್ಲಿಗೆ ಏನೇ ಆದ್ರೂ ಕಳೆದ ತಿಂಗಳು ಕೂಡ ಇಲ್ಲಿ ನರೇಂದ್ರ ಸ್ವಾಮಿ ಮುನ್ನಡೆ ಕಾಯ್ದುಕೊಂಡಿದ್ರು ಈ ತಿಂಗಳು ಸಹ ನರೇಂದ್ರ ಸ್ವಾಮಿ ಮಳವಳಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೋ ಡೌಟ್ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದು ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫುಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರು ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡಿಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ